ಸೆಟ್ಅಪ್ ಇದೆ, ಬಿಕಾಸ್ ಫ್ಯಾನ್ ಹಾಕಿಲ್ಲ. ಫ್ಯಾನ್ ಹಾಕಿದ್ರೆ ವಿಡಿಯೋದು ವಾಯ್ಸ್ ಕ್ಲಾರಿಟಿ ಚೆಂದ ಬರಲ್ಲ, ಫ್ಯಾನ್ ಹಾಕಿಲ್ಲ. A few moments later. ಇವತ್ತಿನ ಟಾಪಿಕ್ ಎಂತ ಗೊತ್ತುಂಟಾ? ವೆರಿ ಸಿಂಪಲ್, ವೆರಿ ಬೇಸಿಕ್. ಎಂತ ಗೊತ್ತುಂಟ, ನಾನು ಕೆಲವು ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೇನೆ, ಅದು ಖಾಲಿಯಾದ ಪ್ರಾಡಕ್ಟ್ಸ್. ಅಂದ್ರೆ ನಾನು ಖಾಲಿ ಮಾಡಿದ್ದೇನೆ, ಎಲ್ಲ ಡಿಸ್ಪೋಸ್ ಮಾಡೋ ಮೊದಲು ಜಸ್ಟ್ ನಾನು ಅದ್ರ ಬಗ್ಗೆ ನಿಮಗೆ ರಿವ್ಯೂ ಹೇಳಿದ್ದು. ಫಸ್ಟ್ ನಾ ಮಾತಾಡ್ಬೇಕಂದ್ರೆ ಮಾಯಿಶ್ಚರೈಸರ್. ಸೊ ನಿವಿಯ ಮಾಯಿಶ್ಚರೈಸರ್, ನನ್ನದು ಬೇಸಿಕಲಿ ಆಯಿಲಿ ಸ್ಕಿನ್, ಸೊ ನನಗೆ ತುಂಬಾ ಮಾಯಿಶ್ಚರೈಸರ್ ಬೇಕಾಗುತ್ತಿಲ್ಲ, ಹೆವಿ ಮಾಯಿಶ್ಚರೈಸರ್. ಬಟ್ ಈಗೀಗ ವಿಂಟರ್ ಅಲ್ಲಿ ಅಂದ್ರೆ ಉಡುಪಿಯಲ್ಲಿ ಅಷ್ಟು ಚಳಿ ಅಂತ ಇರೋದಿಲ್ಲ ಕಂಪೇರ್ ಟು ಬ್ಯಾಂಗ್ಳೂರ್. ನನ್ನ ಬ್ಯಾಂಗ್ಳೂರ್ ಇದ್ದಾಗಂತೂ ನನ್ನ ಮುಖ ಫುಲ್, ನನ್ನದು ಆಯಿಲಿ ಸ್ಕಿನ್, ಅದ್ರ ಮೇಲೆ ನನ್ನ ಮುಖ ಫುಲ್ ಡ್ರೈ ಆಗಿ ಬಿಳಿ 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 ಕಟ್ಟಿತ್ತು. ಬ್ಯಾಂಗ್ಳೂರ್ ಅಲ್ಲಿ ಕೂಡ ನಾನು ಇದೇ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೆ, ಒಳ್ಳೆ ಆಗಿತ್ತು ನನಗೆ. ಈಗ ಇಲ್ಲಿ ಉಡುಪಿಯಲ್ಲಿ ಯೂಶಲ್ ಚಳಿ ಇರೋದಿಲ್ಲ, ಬಟ್ ನಾನು ಬ್ಯಾಂಗ್ಳೂರಿಂದ ಬಂದ ನಂತರವೋ ಅಥವಾ ಇಲ್ಲಿ ಈಗ ವೆದರ್ ಆಗಿ ಗೊತ್ತಿಲ್ಲ, ಒಟ್ಟರಷ್ಟು ಚಳಿ ಉಂಟಾಯ್ತಾ. ಅಂದ್ರೆ ಉಡುಪಿಯಲ್ಲಿ ಇಷ್ಟು ಚಳಿ ಮೊದಲಿರಲಿಲ್ಲ, ಯಾಕೆ ಹೀಗೆ ಬೆಳಿಗ್ಗೆ ಬೆಳಿಗ್ಗೆ ಚಳಿ ಬರ್ತದೆ ಅಂತ ಗೊತ್ತಿಲ್ಲ. ಬಟ್ ಆತರ ಚಳಿ ಸ್ವೆಟರ್ ಗಿಟರ್ ಎಲ್ಲ ಹಾಕ್ಬೇಕಂತಿಲ್ಲ, ಬಟ್ ಮುಖದಲ್ಲಿ ಕೈಯಲ್ಲಿ ಒಂದು ಆ ಡ್ರೈನೆಸ್ ಫೀಲ್ ಬರ್ತದೆ. ಮತ್ತು ಆ ಡ್ರೈ ಇಲ್ಲೇ ಇಲ್ಲ ಉಡುಪಿಯಲ್ಲಿ, ನಾನು 21 ವರ್ಷ ಆಯ್ತು ಇರ್ಲಿಲ್ಲ ಡ್ರೈ, ಈಗ ಯಾಕೆ ಬಂದಿದೆ ನಂಗೆ ಗೊತ್ತಿಲ್ಲ. ಸೊ ಇದು ಈ ಮಾಯಿಶ್ಚರೈಸರ್ ನಾನು ಯೂಸ್ ಮಾಡ್ತೇನೆ ಮುಖ ಕಾಪಿಟ್ಟೆಲ್ಲದಕ್ಕೆ, ಇದು ಖಾಲಿ ಆಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ನಾನು ಡೆಫಿನೆಟ್ಲಿ ಪರ್ಚೇಸ್ ಮಾಡ್ತೇನೆ. ಸೊ ನೆಕ್ಸ್ಟ್ ಮಾತಾಡ್ಬೇಕಂದ್ರೆ ಕಾಜಲ್. ನಂದು ಕಾಜಲ್ ಇದು ಬೇರೆ ಬೇರೆ ಸ್ಟೋರಿ ಉಂಟು, ಬೇರೆ ಬೇರೆ ಸ್ಟೋರಿ ಉಂಟಂದ್ರೆ, ನಾನು ಫಸ್ಟ್ ಬ್ರ್ಯಾಂಡೆಡ್ ಕಾಜಲ್ ಪರ್ಚೇಸ್ ಮಾಡಿದ್ದು 2 ವರ್ಷದ ಹಿಂದೆ. ಫಸ್ಟ್ ನಾನು ಪರ್ಚೇಸ್ ಮಾಡಿದ್ದು ಕಾಜಲ್ ಇದು ಮೇಬಿಲಿನ್ ಕಾಲರ್ಸಿನ್ ಕಾಜಲ್ 54 hours. ಫಸ್ಟ್ ನಾನು ಈ ಕಾಜಲ್ ನಾಯಕದಲ್ಲಿ ಪರ್ಚೇಸ್ ಮಾಡಿದ್ದು. ಆಗ ನನಗೆ ಪರ್ಪಲ್ ಇತ್ತ ಇಲ್ಲ ಸೊ ಗೊತ್ತಿಲ್ಲ, ಮತ್ತೆ purple.com ಅಲ್ಲಿ ಎಂತದ ನನಗೆ ಪರ್ಪಲ್ ಬಗ್ಗೆ ಎವರ್ ಇರಲಿ. ನಾನು ನಾಯಕದಲ್ಲಿ ಇದು ಪರ್ಚೇಸ್ ಮಾಡಿದೆ, ಎಂತ ಆಫರ್ ಗೀಫರ್ ಅಂತ ಇರಲಿಲ್ಲ, ಫುಲ್ ರೇಟ್ ಕೊಟ್ಟು 180 rupees, 180 rupees ಕೊಟ್ಟು ಪರ್ಚೇಸ್ ಮಾಡಿದ್ದಂತ ಈ ಮೇಬಿಲಿನ್ ಕಾಲರ್ಸಿನ್ ಕಾಜಲ್. ಫಸ್ಟ್ ಹೇಗಂದ್ರೆ ನಾನು ಇದು ಕಾಲೇಜಿಗೆ ಮಾತ್ರ ಹಾಕ್ತಿದ್ದೆ, ಹಾಫ್ ಡೇ ಅಲ್ಲೇ ಇದ್ರೆ ಕಾಜಲ್ ವೇಸ್ಟ್ ಆಗ್ತದಲ್ಲ. ಇದು ಕಾಜಲ್ ತಕೊಂಡಾಗ ನಾನು ಫಸ್ಟ್ ಹಾಕಿದಾಗ ನನಗೆ ಫೀಲ್ ಲೈಕ್ ಆ ಥರದ ಕಾಜಲ್ ಫಸ್ಟ್ ಟೈಮ್ ಹಾಕೋದು ಕವರ್ಸ್, ಬಟ್ ತುಂಬ ಖುಷಿಯಾಗಿತ್ತು. ಈ ಥರ ಕಾಜಲ್ಸ್ ಸಿಗ್ತದ ಅಂದರೆ ಫುಲ್ ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗಿ, ನಾನು ಬೆಳಿಗ್ಗೆ ಹಾಕಿದ್ರೆ ಸಂಜೆ ತನಕ ಸದು ಕಾಜಲ್ ಕಣ್ಣಲ್ಲಿ ಇರೋದು ಅಂದರೆ ನನಗೆ ಫುಲ್ ಅಮೇಝಿಂಗ್ ಆಗಿತ್ತು. ಮತ್ತು ನಾನು ಕಾಜಲ್ ಲೋವರ್ ಆಗಿ ಕೆಳಗೆ ಹಾಕೋದಿಲ್ಲ, ನಾನು ಬರೀ ಅಪ್ಪರ್ ಆಗಿ ಮಾತ್ರ ಹಾಕೋದು ಕಾಜಲ್. ಬಿಕಾಸ್ ನಂಗೆ ಏನು, ನಾನು ಮೇಲೆ ಹಾಕಿದ್ರೆ ನನ್ನ ಕಣ್ಣು ದೊಡ್ಡ ಕಾಜಲ್ ಫೀಲ್ ಆಗ್ತದೆ, ನಾನು ಕೆಳಗೆ ಕಾಡಿಗೆ ಹಾಕಿದ್ರೆ ಅಂದರೆ ಇಲ್ಲಿ ನನ್ನ ಕಣ್ಣು ಸಣ್ಣ ಇದ್ದಂಗೆ ಫೀಲ್ ಬರುತ್ತೆ. ಸೊ ನನಗೆ ದೊಡ್ಡ ದೊಡ್ಡ ಕಣ್ಣು ಬೇಕಂತ ನಾನು ಬರೀ ಕಣ್ಣಿನ ಮೇಲೆ ಮಾತ್ರ ಕಾಜಲ್ ಹಾಕೋದು ನನ್ನ ಅಭ್ಯಾಸ. ಸೊ ಇದು ನಂಗೆ ತುಂಬ ಇಷ್ಟ ಆಗಿತ್ತು ಈ ಕಾಜಲ್. ಸೊ ಈ ಕಾಜಲ್ ಖಾಲಿಯಾದ ನೆಕ್ಸ್ಟ್ ನಾನು ಪುನಃ ಪರ್ಚೇಸ್ ಮಾಡ್ಬೇಕಂತ ನಾಯಕಕ್ಕೆ ಹೋದಾಗ nayaka.com ಅಲ್ಲಿ ಡೆಲಿವರಿ ಚಾರ್ಜಸ್ ಇತ್ತು. ಅಫ್ಕೋರ್ಸ್ ಅದು ಪ್ರಾಡಕ್ಟ್ ತಗೊಳ್ಳೋದು ಡೆಲಿವರಿ ಚಾರ್ಜಸ್ ಇತ್ತು, 140, 180, 200 ಅರೌಂಡ್ ಡೆಲಿವರಿ ಚಾರ್ಜಸ್ ಇರ್ತದೆ, 150 ಆಗಲ್ಲ. ಸೊ ಅಷ್ಟೇ ಡೆಲಿವರಿ ಚಾರ್ಜಸ್ ಕೊಡ್ತೇವೆ. ಸೊ ಅದನ್ನ ನಾನು ಇಲ್ಲಿ ನೋಡ್ಬೋದು, ನನಗೆ 5 rupees ಬಸ್ತಿಲ್ಲ, ಸಿ ಅಫ್ಕೋರ್ಸ್ ನನಗೆ ಟಿಕೆಟ್ ಸಿ 5 rupees ಕೊಟ್ಟೋಗಿ ಒಂದು ಕಾಲೇಜ್ ಹೇಳ್ಕೊಂಡು 5 rupees ಮನೆ ಕಡೆ 10 rupees ಡೆಲಿವರಿ ಚಾರ್ಜಸ್ ಇದೆ ಅಂದೆಲ್ಲ ಹೋಗಿದ್ದೀನಿ. ಸೊ ನಾನು ಇಲ್ಲಿದು ಉಡುಪಿ ಸ್ಟೋರಿಗೆ ಹೋದೆ, ಅಲ್ಲಿ ಕೇಳಿದೆ ನಂಗೆ ಇದು ಕಾಜಲ್ ಮೆಬ್ಲಿನ್ ಅದು ಕಾಜಲ್ ಕೊಟ್ಟು ಅವರು ತೋರಿಸಿದ್ರು. ತೋರಿಸಿ ಹೇಳಿದ್ರು ನಾನು ಇದರಲ್ಲಿ ಆಫರ್ ಇಲ್ಲ, ಆದ್ರೆ ಫೇಸಸ್ ಕ್ಯಾನ್ಡ ಈ ಕಾಜಲ್ ಅಲ್ಲಿ ನಿಮ್ಗೆ ಆಫರ್ ಉಂಟು, ಇದು 175 rupees, ಇದು 150 ಸಿಗ್ತದೆ. ನಾನು ನನ್ನ ಮಂಡ್ಯ ಉಡಿದ್ ಓ 150 ಸಿಗ್ತದೆ, 180 30 rupees ಉಳಿಸ್ತು, ಪ್ಲಸ್ ಫೇಸಸ್ ಒಳ್ಳೆ ಬ್ರ್ಯಾಂಡ್, ಸೊ ಇದನ್ನು ಟ್ರೈ ಮಾಡುವ ಅಂತ ಇದನ್ನು ಕಾಮನ್. ಇದು ಆಕ್ಚುಲಿ ಬ್ಲ್ಯಾಕ್ ಉಂಟು, ಇದು ಜೆಟ್ ಬ್ಲ್ಯಾಕ್ ಅಲ್ಲ, ಬಟ್ ಇದು ಒಟ್ರ ಶೀಟ್ ಡಾರ್ಕ್ ಬ್ಲ್ಯಾಕ್, ಇದು ಜೆಟ್ ಬ್ಲ್ಯಾಕ್. ಇಟ್ಸ್ ಅ ಒಳ್ಳೆ ಉಂಟು, ಬಟ್ ನನ್ನ ಮನಸ್ಸು ಫುಲ್ ಇದ್ರಲ್ಲೇ ಇತ್ತು, ಇದು ನಂಗೆ ಇದೇ ಇಷ್ಟ ಆಗಿತ್ತು ಇದಕ್ಕಿಂತ. ಸೊ ಇದು ಖಾಲಿ ಆಯ್ತು, ಇದು ಖಾಲಿ ಆಗಿ ನಿಂತ ಮಾಡೋದು ಅಂತ ಹೇಳಿ ಹೀಗೆ ಬಿಗ್ ಬಜಾರ್ ಹೋದಾಗ ನೆಕ್ಸ್ಟ್ ಕಾಜಲ್ ನಾನು ಪರ್ಚೇಸ್ ಮಾಡಿದ್ದು ದಿಸ್ ಒನ್ ಬ್ಲ್ಯಾಕ್ ಮೈಕಾನಿಕ್ ಕಾಜಲ್. ಸೊ ಇದ್ರದ್ದು ಎಕ್ಸ್ಪೆಕ್ಟೇಷನ್ ಇದ್ರೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಸುಮಾರು ಉಂಟಲ್ಲ, ಸೊ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಈ ಕಾಜಲ್ ಐಕಾನಿಕ್ ಕಾಜಲ್. ಏನ ನಂಗೆ ಇದೆರಡಕ್ಕಿಂತ ಸಹ ಇದಿಷ್ಟನೇ ಆಗಿಲ್ಲ, ಇದೆರಡಾದ್ರೆ ಬೆಟರ್ ಇದು ಇಷ್ಟನೇ ಆಗಿಲ್ಲ ನನಗೆ.
ಮತ್ತೆ ಕಣಕರ್ಮಕ್ಕೆ ಖಾಲಿ ಮಾಡಿರ್ಬೇಕು. ಸೊ ಇಟ್ಸ್ ಬಿಗ್ ಬಜಾರ್ ರಿಲೇಟೆಡ್ ಫುಲ್ ರೇಟ್ ಕೊಡ್ತಿದ್ದೆ ನಾನು ಖಾಲಿ ಮಾಡಿ. ಈಗ ನಾನು ಸೂಪರ್ ಕಾಜಲ್ ಯೂಸ್ ಮಾಡ್ತಿದ್ದೀನಿ ಈಗ ಪ್ರೆಸೆಂಟ್ ಕಾಜಲ್. ನಿಮ್ಗೆ ಯಾವ ಕಾಜಲ್ ಬೇಕಾದ್ರೆ ನಾನು ಖಂಡಿತ ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದೆ ಯಾವಾಗಾದ್ರೂ ಅಪರ್ಚುನಿಟಿ ಸಿಗಿದ್ರೆ ಆಗ ಹೇಳ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ಯಾವ ಕಾಜಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಸೊ ಯಾ, ನೆಕ್ಸ್ಟ್ ಪ್ರಾಡಕ್ಟ್ ಯಾವ ಬಗ್ಗೆ ಮಾತಾಡುವ ಈಗ? ಲೆಟ್ಸ್ ಟಾಕ್ ಅಬೌಟ್ ಲಿಪ್ ಬಾಮ್. ಲಿಪ್ ಬಾಮ್ ಪತಂಜಲಿ ಲಿಪ್ ಬಾಮ್ ಇದು 25 ರುಪೀಸ್ಗೆ ಮಾರ್ಕೆಟ್ ಅಲ್ಲಿ ಸಿಗ್ತದೆ. ನಾನು ದೊಡ್ಡ ಫ್ಯಾನ್ ಅಲ್ಲ ಇದು ಲಿಪ್ ಬಾಮ್ ಬಗ್ಗೆ. ಬಿಕಾಸ್ ಹಾ, 25 ರುಪೀಸ್ಗೆ ಸಿಗ್ತದೆ, ಒಳ್ಳೇದು ಹೌದು. ಬಟ್ ಮಾಯಿಶ್ಚರೈಸರ್ ಕೊಡ್ತಾರೆ 24 ಅವರ್ಸ್ ಅಲ್ಲ, ಸ್ವಲ್ಪ ತಿರುತ್ತದೆ ಲಿಪ್ಸ್ ಅಲ್ಲಿ ಮತ್ತೆ ಹೋಗ್ತದೆ. ನಮ್ಮಲ್ಲಿ ಫೇವ್ರೆಟ್ ಬ್ರ್ಯಾಂಡ್, ಸೊ ಪತಂಜಲಿ ಯೂಸ್ ಮಾಡ್ತಾರೆ. ಸೊ ನನಗೆ ಇಷ್ಟ. ಸೊ ನಾನಂತೂ ಪರ್ಚೇಸ್ ಮಾಡೋದಿಲ್ಲ ಈ ಲಿಪ್ ಬಾಮ್, ಬಟ್ ನನ್ನ ಅಮ್ಮ ಪರ್ಚೇಸ್ ಮಾಡ್ತೀವಿ. ಸೊ ಅದು ಎನಿಥಿಂಗ್ ಫಾರ್ ದಟ್. ಬಟ್ ನಿಮಗೆ ಫಂಡ್ರಿಂಗ್ ನಾನು ಯಾವ ಲಿಪ್ ಬಾಮ್ ಯೂಸ್ ಮಾಡ್ತೇನೆ, ನಾನು ವಾದಿ ಹರ್ಬಲ್ಸ್ ಅವರದ್ದು ಸ್ಟ್ರಾಬೆರಿ ಲಿಪ್ ಬಾಮ್ ಸದ್ಯಕ್ಕೆ ನಾನು ಈ ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೆ. ನನಗೆ ಇದು ಇಷ್ಟ ಆಗ್ತದೆ ಕಂಪೇರ್ ಟು ಇದು ಪತಂಜಲಿ. ಇದರಲ್ಲಿ 40 ರುಪೀಸ್ ಅಷ್ಟು, ಇನ್ನು ತುಂಬ ಉಂಟು, ತುಂಬ ಕ್ವಾಂಟಿಟಿ ಕೂಡ ತುಂಬ ಬರ್ತದೆ. 40 ರುಪೀಸ್ ಅಷ್ಟು ಪ್ಲಸ್ ನ್ಯಾಚುರಲ್ ಮತ್ತೆ ವಾದಿ ಒಳ್ಳೆ ಬ್ರ್ಯಾಂಡ್ ಕೂಡ ಹೌದು. ನೆಕ್ಸ್ಟ್ ಮಾತಾಡ್ಬೇಕಂದ್ರೆ ನೈಲ್ ಪೇಂಟ್, ನೈಲ್ ಪೇಂಟ್ ರಿಮೂವರ್, ನಾಟ್ ನೈಲ್ ಪೇಂಟ್, ನೈಲ್ ಪೇಂಟ್ ರಿಮೂವರ್. ಅಮ್ಮ ನಂಗೆ ಕೊಟ್ಟದ್ದು ಹೀಗೆ ಗಿಫ್ಟ್ ಅಂತ ಹೇಳಿದ್ರು, ನಿಮ್ಗೆ ಕೊಟ್ಟದ್ದು ಎಂತ ಗೊತ್ತಂತ, ನೈಲ್ ಪೇಂಟ್ ರಿಮೂವರ್ ಕಾಟನ್ ಪ್ಯಾಚ್ ಹೀಗೆ ಹೇಳಿ ನೈಲ್ ರಿಮೂವ್, ನೈಲ್ ಪೇಂಟ್ ರಿಮೂವ್ ಮಾಡ್ತಾರಲ್ಲ ಅದು. ರೇಟ್ ಮೆನ್ಷನ್ ಮಾಡಿಲ್ಲ, ಅದೇ 30 ರೂಪಾಯಿ 35 ರೂಪಾಯಿ ಏನೋ ಇದಕ್ಕೆ ಇದಕ್ಕೆ ಅಮ್ಮ ಕೊಟ್ಟದ್ದು. ಯಾ, ಗುಡ್ ಪ್ರಾಡಕ್ಟ್, ಬಟ್ ನಂಗೆ ಏನಿದು ವರ್ತ್ ಅಂತ ಅನಿಸ್ತಿಲ್ಲ. ಇದ್ರಲ್ಲಿ ತುಂಬ ಪೀಸಸ್ ಇರುವುದಿಲ್ಲ, ಬೇಗ ಖಾಲಿ ಆಗ್ತದಲ್ಲ. ಸೊ ನಂಗೆ ಏನು ಇಷ್ಟ ಇಲ್ಲ. ಸೊ ನಾನು ಅದು ಬಾಟಲ್ ಬರ್ತದೆ ಲಿಕ್ವಿಡ್ ಫಾರ್ಮ್, ಅದು ನೀಲ್ ಪೇಂಟ್ ರಿಮೂವರ್ ನಂಗೆ ಇಷ್ಟ ಆಗ್ತದೆ. ನೀಲ್ ಪೇಂಟ್ ಯೂಶಲ್ ಹಾಕ್ತಾ ಇರ್ತೇನೆ, ಸೊ ಎಲ್ಲೋ ಎಲ್ಲ ಆಗ್ತೈತೆ. ಎಲ್ಲೋ ಎಲ್ಲ ಆಗೋದು ಮೊದಲು ಎಷ್ಟು ಫ್ರೀ ಇದು ತಕೊಳ್ಬೇಕಂತ ಹೇಳಿ ಪರ್ಚೇಸ್ ಮಾಡ್ಬೇಕಂತ ಹೇಳಿ ಸ್ಟೋರಿಗೆ ಹೋಗಿದ್ದೆ. ಅಗೇನ್ ಫೇಸಸ್ ಕ್ಯಾನಡದವರದ್ದು ಫಸ್ಟ್ ನಾನು ಪರ್ಚೇಸ್ ಮಾಡಿದೆ, ಅದು ಕೂಡ 99 ರುಪೀಸ್. ಹೀಗೆ ಆಗ ಆಟ ಹೀಗೆ ಆಗಿತ್ತು. ನೀವು ಇದನ್ನು ಕೇಳ್ಬೋದು ಎಂತ ಇದನ್ನು ಪುನಃ ಪರ್ಚೇಸ್ ಮಾಡ್ತೇನೆ 99 ರುಪೀಸ್ ಕೊಟ್ಟು ಒಂದು ನೈಲ್ ಪೇಂಟ್ ರಿಮೂವರ್ ಚಿಕ್ಕದು. ನೇವರ್ ಮಾಡಲಿಲ್ಲ, ಯಾಕೆ ನಂಗೆ ಅದಕ್ಕಿಂತ ಬೆಟರ್ ಆಪ್ಷನ್ ಸಿಕ್ಕಿದೆ. ಎಲ್ಲಿ ರಿಲಯನ್ಸ್ ಅವರದ್ದು ನೈಲ್ ಪೇಂಟ್, ಐ ಮೀನ್ ಟ್ರೆಂಡ್ಸ್ ಅವರದ್ದು 30 ರುಪೀಸ್, ಸೇಮ್ ಕಂಟೆಂಟ್, ಎಸಿಟೋನ್ ಫ್ರೀ ಕೂಡ, ಎಲ್ಲ ಕೂಡ ಸೇಮ್. ಆದ್ರೆ ಇದರ ಕಾಸ್ಟ್ 99. ಇದು ಪಿಂಕ್ ಶೇಡ್ ಅಲ್ಲಿ ಬರ್ತಕ್ಕಂಥ ಲೈಟ್ ಪಿಂಕ್ ಶೇಡ್, ಬಟ್ ಇದು ಒಂಥರ ವೈಲೆಟ್ ಶೇಡ್, ಲ್ಯಾವೆಂಡರ್ ಶೇಡ್ ಅಲ್ಲಿ ಬರ್ತದೆ. ಕಲರ್ ಮಾತ್ರ ಡಿಫ್ರೆನ್ಸ್, ಬಟ್ ಎಂತ ಅಪ್ಲಿಕೇಶನ್ ಯೂಸೇಜ್ ಮತ್ತೆ ಇದೆಂತ ಕೆಲಸ ಮಾಡ್ತೀನಿ, ಇಟ್ಸ್ ಅದೇ ಕೆಲಸ ಮಾಡ್ತೀವಿ. ಸೊ 30 ರೂಪಾಯಿ ಬೆಟ್ರಾ 99 ರೂಪಾಯಿ ಬೆಟ್ರಾ? ಅಫ್ಕೋರ್ಸ್ 30 ರೂಪಾಯಿ ಅಲ್ಲ. ಸರ್ ಇದಕ್ಕೆ ಹೋಗ್ತೇನೆ. ಸೊ ನೈಲ್ ಪೇಂಟ್ ಸ್ಟೋರಿ ಮುಗಿತು. ಈಗ ನೆಕ್ಸ್ಟ್ ಸ್ಟೋರಿ ಹೋಗ್ಬೇಕಂದ್ರೆ ಯಾವ್ದು ಒಂದೇ ಹೇಳ್ತೀರ? ಅಫ್ಕೋರ್ಸ್ VLCC ಕೋಲ್ಡ್ ಕ್ರೀಮ್. ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಕೋಲ್ಡ್ ಕ್ರೀಮ್ ನಮ್ಮ ಮುಖಕ್ಕಂತೂ ಯೂಸ್ ಮಾಡ್ತಿಲ್ಲ. ಇದು ನಾರ್ಮಲ್ ಟು ಡ್ರೈ ಸ್ಕಿನ್ ಅಂಡ್ ಆಯಿಲ್ ಸ್ಕಿನ್. ಇದರ ಮುಖಕ್ಕೆ ನಂದು ಫೇಸ್ ಇನ್ನೂ ಆಯಿಲಿ ಆಗ್ತದೆ ಯಾವಾಗ ಸಮ್ಮರ್ ವಿಂಟರ್ಲಿ. ವಿಂಟರ್ಲಿ ಅಫ್ಕೋರ್ಸ್ ನಾನು ಇದನ್ನು ಹಾಕ್ಲಿಲ್ಲ. ಇದು ಒಳ್ಳೆ ಪ್ರಾಡಕ್ಟ್. ನಾರ್ಮಲ್ ಟು ಡ್ರೈ ಸ್ಕಿನ್ ಇದ್ದವರಿಗೆ ಫೇಸಸ್ಗೆ ಆಸ್ ಅ ಮಾಯಿಶ್ಚರೈಸರ್ ಕೂಡ ಹಾಕ್ಬೋದು. ಆಸ್ ಅ ಲೋಷನ್ ಹಾಕ್ತೇವಲ್ಲ ನಾವು ಯೂಶ್ವಲಿ ಬಾಡಿ ಲೋಷನ್ ಹಾಕ್ತೇವಲ್ಲ, ಅದರ ಪ್ಲೇಸ್ ಅಲ್ಲಿ ಇದು ಮಾಯಿಶ್ಚರೈಸರ್, ಇದು VLCC ಅದು ಕೋಲ್ಡ್ ಕ್ರೀಮ್ ಯೂಸ್ ಮಾಡ್ಬೋದು. ಒಳ್ಳೆ ಪ್ರಾಡಕ್ಟ್, ಒಮ್ಮೆ ಟ್ರೈ ಮಾಡೋದಲ್ಲಿ ಏನಿಲ್ಲ. ಇದ್ರಲ್ಲಿ ಆಕ್ಚುಲಿ ಇಸ್ 135 ರುಪೀಸ್, ಬಟ್ ಬೈ ಒನ್ ಗೆಟ್ ಒನ್ ಫ್ರೀ ಇದ್ದಾಗ 135 ರುಪೀಸ್ಗೆ ಎರಡು ಬಾಟಲ್ ವರ್ತ್ ಟು ಬೈ. ಸೊ ಇಟ್ಸ್ ಹಾಗೆ ಬಂದದ್ದು, ಅದ್ರ ಮೊದಲು ಇಟ್ಸ್ ಹಾಗೆ ಇಟ್ಸ್ ಹಾಗೆ ಬಂದಿತ್ತು. ಇಟ್ಸ್ ಬೈ ಒನ್ ಗೆಟ್ ಒನ್ ಫ್ರೀ, ಇಟ್ಸ್ ಬೈ ಒನ್ ಗೆಟ್ ಒನ್ ಫ್ರೀ. ಸೊ ಇದನ್ನ ಇನ್ನೊಂದು ಪೀಸ್ ಇಲ್ಲಿ ಗೊತ್ತಿಲ್ಲ, ಇದು ಒಳಗೆ ಪೀಸ್ ಇಲ್ಲ. ಸೊ ಅಷ್ಟೇ ಈ ವಿಡಿಯೋದಲ್ಲಿ ಹೇಳುದು. ನಿಮ್ಗೆ ಎಂತಾದ್ರೂ ಈ ವಿಡಿಯೋದಲ್ಲಿ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ ಹೊಸಬ್ರಾಗಿದ್ರೆ ಅಥವಾ ನಿಮ್ಗೆ ನನ್ನ ವಿಡಿಯೋ ಸ್ವಲ್ಪ ಫನ್ನಿ ಅಥವಾ ನಿಮ್ಗೆ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಈ ತರದ ಕಾಂಟೆಂಟ್ ಮುಂದೆ ಕೂಡ ನೋಡ್ಬೇಕಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಅಷ್ಟೇ, ನಾನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.
to